ಬಿ ಜೆ ಪಿ ಇಲೆಕ್ಷನಲ್ಲಿ ಸೋತು ಸುಣ್ಣಾಗಿದೆ ಅದು ಆಗಬಾರ್ದಿತ್ತು ಆಗಿದೆ ಇಲ್ಲಿಯ ಪುತ್ತೂರಿನ ಮಟ್ಟಿಗೆ ನೋಡಲಿಕ್ಕೆ ಹೋದರೆ ಕೆಲವರಿಗೆ ಹೀಗೆ ಇದ್ದರೆ ಅವರವರಿಗೆ ಲಾಭ ಅಂತ ಇದೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಗೊತ್ತಾಗೋದಿಲ್ಲ ಎಂಬ ಗಾದೆ ಹಾಗೆ ಕೆಲವರಿಗೆ ಆಗಿದೆ ಅವರಿಗೆ ಸಿಕ್ಕುವಂಥ ಕೆಲವು ವಿಶ್ವಾಸಕ್ಕೆ ಅಂತ ಇಟ್ಟಂತಹ ಜನಗಳು ಕೊಟ್ಟ ಮಾಹಿತಿಗಳ ತಪ್ಪಿನಿಂದಾಗಿ ಇಂಥದ್ದು ನಡೆದಿರಬೇಕು ಎಂಬ ಒಂದು ಸಂಶಯದ ಬಗ್ಗೆ ಅವರು ನಮ್ಮಲ್ಲಿ ವ್ಯಕ್ತಪಡಿಸಿದರು ಅರುಣನಷ್ಟು ಓಡಾಟ ಮಾಡಿ ರಾತ್ರಿ ಹಗಲು ಹೋಗಿ ಕೆಲಸ ಮಾಡುವ ಯಾವುದಾದ್ರೂ ಜನ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಓಡಾಟ ಮಾಡುವಾಗ ಓಡಾಟ ಮಾಡದವನಿಗೆ ಹುದ್ದ ಬೇಕು ಇವನಂಥವರಿಗೆ ಹುದ್ದ ಕೊಟ್ಟರೆ ಅವರು ಸ್ವಲ್ಪ ಹಿಂದೆ ಬರ್ತಾರಂತ ಈ ಕೆಲಸ ಮಾಡದವನಿಗೆ ಅವರಿಗೆ ಹೆದರಿಕೆ ಕುಂಬಳಕಾಯಿ ಗದ್ದವನಿಗೆ ಬೆನ್ನು ತುರಿಸಿಕೊಂಡಾಗೆ ಹಾಗೆ ಅವರಿಗೆ ಹೆದರಿಕೆಯಲ್ಲೇ ಇದನ್ನು ಮುಚ್ಚಿ ಇಡಲಿಕ್ಕೆ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಇದರಲ್ಲಿ ಸಾಧ್ಯ ಆದರೆ ಅವನಿಗೆ ಜಿಲ್ಲಾ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷವನ್ನು ಮುಂದಿನ ಒಂದು ಎಮ್ ಎಲ್ ಎ ಸೀಟಲ್ಲಿ ಇವನಿಗೆ ಅಂತ ಕನ್ಫರ್ಮ್ ಕೊಟ್ಟರೆ ಒಳ್ಳೆಯದು ಸಂಘಟನೆ ಬೇಕು ಎಂಬ ಯೋಚನೆಗಳು ಕಡಿಮೆ ಆಗಿದೆ ವ್ಯಕ್ತಿಗತವಾಗಿ ನಾನು ಬೆಳೀಬೇಕು ಎಂಬ ಎನ್ ಅಂಥದ್ದೇ ಎಲ್ಲ ತಲೆಯಲ್ಲಿ ಇರುವಂಥದ್ದು ನನ್ನ ಹಿಡಿತದಲ್ಲಿ ಇರಬೇಕು ಅಂತೇಳಿ ಗ್ರಾಮ ಪಂಚಾಯತ್ನ ಉಪಚುನಾವಣೆಯಲ್ಲಿ ಸ್ಪರ್ಧೆ ಯಾಕೆ ಬೇಕಿತ್ತು ಅನ್ನುವಂಥ ಪ್ರಶ್ನೆ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತೀರಿ ಅಂತ ಇಲ್ಲಿ ನಾಲಿಗೆ ತುರಿಸುವವರು ಇರ್ತಾರೆ ಸುಮ್ಮನೆ ಕೂತರು ನಾಲಿಗೆ ತುರಿಸುವವ್ರು ಇರ್ತಾರೆ ಬಿ ಜೆ ಪಿ ಸಂಘಟನೆಯ ಮೇಲೆ ಅಸಮಾಧಾನ ಇದ್ದವರು ಇನ್ನೂ ಇದ್ದಾರೆ ತೀರ್ಮಾನ ಆಗಲಿಲ್ಲ ಎಂಬುದು ಸ್ಪಷ್ಟ ರವಾನೆಗೋಸ್ಕರ ಸೆಂಟ್ರಲ್ ಇಲೆಕ್ಷನಿಗೆ ಬಿ ಜೆ ಪಿಯವರು ಅರುಣ ನಿಲ್ಲಿಂತ ಹೇಳಿದರೆ ನಿಲ್ಲುವಂಥದ್ದು ಹೊರತು ನಾನು ನಿಲ್ತೇನೆ ಅಂತ ಹೇಳುವಂಥದ್ದು ಖಂಡಿತ ಇಲ್ಲ ಅಂತೇಳಿ ನನ್ನ ಭಾವನೆ ಇದುವರೆಗೆ ಅರುಣನೂ ಆ ಬಗ್ಗೆ ಏನೂ ಹೇಳಿಲ್ಲ ಕಾರ್ಯಕರ್ತರ ಮನೋಭಾವನೆ ಇರುವಂಥದ್ದು ಜೀವನ ಪರ್ಯಂತ ಅಂತ ಅಲ್ಲ ಒಂದು ಸಲ ಗೊತ್ತು ಕೆಸರು ಕೆಸರ ಇದ್ದರೂ ಅದನ್ನು ತಿಳಿಪಡಿಸಬೇಕು ಅಂತ ಹೇಳುವ ಇಚ್ಛೆ ಇರುವುದು ಹೊರತು ಕೆಸರು ನೀರಿನಲ್ಲೇ ಹೊರಳಾಡ್ತಾ ಇರಬೇಕು ಅಂತೇಳಿ ಯಾರಿಗೂ ಯೋಚನೆ ಇಲ್ಲ ಜವಾಬ್ದಾರಿಯುತ ಸ್ಥಾನದವರು ಸಂಘಟನೆ ಬೇಕೋ ಅವರವರ ಹುದ್ದೆ ಬೇಕೋ ಅಂತ ಯೋಚನೆ ಅವರು ಅದರಲ್ಲೇ ಇದ್ದವರು ನಮ್ಮನ್ನು ಅಲ್ಲ ಅಂತ ಹೇಳುವ ಯೋಗ್ಯತೆ ಯಾರಿಗೆ ಸಹ ಇಲ್ಲ ಅವೆಲ್ಲ ಬಿ ಜೆ ಪಿಯವರೇ ನಾವು ಪುತ್ತೂರಿನಲ್ಲಿ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನಗಳು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಈ ಬಾರಿಯ ವಿಧಾನಸಭಾ ಚುನಾವಣೆಯಿಂದ ಪುತ್ತೂರಿನ ರಾಜಕೀಯ ವಿಚಾರದಲ್ಲಿ ಒಂದು ಹೊಸ ಶಕ್ಕೆ ಆರಂಭ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು ಯಾಕಂತ ಹೇಳಿದರೆ ಬಿ ಜೆ ಪಿಯಲ್ಲಿ ಅವಕಾಶ ಸಿಗಲಿಲ್ಲ ಟಿಕೆಟ್ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಅರುಣ್ ಕುಮಾರ್ ಪುತ್ತಿಲಾ ಅವರು ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿದರು ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಅಂದರೆ ಎರಡನೇ ಸ್ಥಾನಿಯಾಗಿ ಹೊರಹೊಮ್ಮಿದ್ರು ಅರವತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದಿರುವಂಥದ್ದು ಅದಾದ ಬಳಿಕ ಪುತ್ತಿಲ ಪರಿವಾರ ಎನ್ನುವಂತಹ ಒಂದು ಪರಿವಾರ ಸಂಘಟನೆ ಕೂಡ ಸ್ಥಾಪನೆಯಾಯಿತು ಆ ಪರಿವಾರದ ಮೂಲಕ ಒಂದಷ್ಟು ಕಾರ್ಯಚಟುವಟಿಕೆಗಳು ನಡೆದುಕೊಂಡು ಬರ್ತಾ ಇದೆ ಈ ನಡುವೆ ಈ ಬಿ ಜೆ ಪಿಯಲ್ಲಿ ಉಂಟಾಗಿರುವಂತಹ ಭಿನ್ನಮತ ಅಥವಾ ಬಿ ಜೆ ಪಿಯಿಂದ ಅರುಣ್ ಪುತ್ತಿಲ್ ಅವರು ಹೊರಗೆ ಹೋದ ಬಳಿಕ ಆಗಿರುವಂತಹ ಬೆಳವಣಿಗೆಗಳೆಲ್ಲವನ್ನು ಕೂಡ ಗಮನಿಸಿದಂತಹ ಪಕ್ಷದ ಮುಖಂಡರು ಎಲ್ಲವನ್ನು ಕೂಡ ಸರಿ ಮಾಡ್ತಾರೆ ಎನ್ನುವಂಥ ಒಂದು ವಿಶ್ವಾಸ ಇತ್ತು ಎಲ್ಲವೂ ಕೂಡ ಹಿಂದಿನಂತಾಗಬೇಕು ಮತ್ತು ಪುತ್ತಿಲ ಪರಿವಾರ ಮತ್ತು ಹಿಂದಿನ ಬಿ ಜೆ ಪಿ ಎಲ್ಲರೂ ಒಂದಾಗಬೇಕು ಎನ್ನುವಂಥ ಒಂದು ಆಶಯ ಇತ್ತು ಆ ನೆಲೆಯಲ್ಲಿ ಒಂದಷ್ಟು ಪ್ರಯತ್ನಗಳು ಆರಂಭ ಆಗಿದೆ ಎನ್ನುವಂಥ ಒಂದು ಗುಸುಗುಸು ಕೇಳಿ ಬರ್ತಾ ಇತ್ತು ಬಹುಶಃ ಆ ಮಾತಿಗೆ ಪುಷ್ಟಿಯನ್ನು ಒದಗಿಸಿದ್ದು ಇತ್ತೀಚೆಗೆ ವೈರಲ್ ಆದಂತಹ ಒಂದು ಫೋಟೋ ಅದರಲ್ಲಿ ಬಿ ಜೆ ಪಿಯ ವರಿಷ್ಠರಾಗಿರುವಂತಹ ಬಿ ಎಲ್ ಸಂತೋಷ್ ಅವರನ್ನು ಪುತ್ತಿಲ ಮತ್ತು ಅವರ ಜೊತೆಗೆ ಈ ಚುನಾವಣೆಯ ಸಂದರ್ಭ ಮತ್ತು ಈ ಹಿಂದೆ ಕೂಡ ತೊಡಗಿಸಿ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ಪ್ರಮುಖರು ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂತಹ ಫೋಟೋ ಆ ವೈರಲ್ ಆದ ಬಳಿಕ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟು ಹಾಕಿತ್ತು ಇನ್ನೇನು ಎಲ್ಲವೂ ಸರಿಯಾಗಿ ಮತ್ತೆ ಪುತ್ತಿಲ ಅವರು ಬಿ ಜೆ ಪಿ ಪಕ್ಷದೊಳಗೆ ಸೇರ್ಪಡೆಗೊಳ್ತಾರೆ ಎನ್ನುವಂತಹ ಮಾತುಗಳು ಅವರಿಗೆ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿತ್ತು ಆದರೆ ಅದರ ಬೆನ್ನಲ್ಲೇ ನಡೆದಂತಹ ಎರಡು ಗ್ರಾಮ ಪಂಚಾಯತ್ನ ಎರಡು ವಾರ್ಡ್ಗಳ ಉಪಚುನಾವಣೆಯಲ್ಲಿ ಬಿ ಜೆ ಪಿಗೆ ಸಡ್ಡು ಹೊಡೆದು ಪುತ್ತಿಲ ಪರಿವಾರ ಸ್ಪರ್ಧೆಯನ್ನು ಮಾಡುತ್ತೆ ಈ ಬಾರಿ ಎರಡೂ ಗ್ರಾಮ ಪಂಚಾಯತ್ಗಳ ವಾರ್ಡ್ಗಳಲ್ಲಿ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಹಾಗಿದ್ದಾಗ ಇಲ್ಲಿ ಏನಾಯಿತು ಈ ಮಾತುಕತೆ ಫಲಪ್ರದ ಆಗಲಿಲ್ವಾ ಮಾತುಕತೆಯಲ್ಲಿ ಪುತ್ತಿಲ ಪರಿವಾರದವರು ಏನು ಹೇಳಿದರು ಬಿ ಜೆ ಪಿ ನಾಯಕರು ಏನು ಹೇಳಿದರು ಈ ಬಗ್ಗೆ ಗೊಂದಲಗಳಿದೆ ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಇನ್ನೂ ಕೂಡ ಉಳಿದುಕೊಂಡಿದೆ ಅನ್ನುವಂಥದ್ದು ಸೊ ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಓರ್ವ ವಿಶೇಷ ವ್ಯಕ್ತಿಯನ್ನು ನಾವು ಸಂದರ್ಶನ ಮಾಡಿ ಇದ್ದಾವೆ ಯಾರು ಅಂತ ಹೇಳಿದ್ರೆ ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಕೂಡ ಇವರು ಪುತ್ತಿಲ ಅವರ ಜೊತೆಗೆ ಇದ್ದವರು ಅವರಿಗೆ ಒಂದು ರೀತಿ ಬೆನ್ನೆಲುಬಾಗಿ ಇದ್ದವರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅದೇ ರೀತಿ ಈ ಸಂತೋಷ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ತಂಡದಲ್ಲಿ ಕೂಡ ಇದ್ದವರು ಭಾಸ್ಕರ್ ಆಚಾರ್ಯ ಅವರು ಸೊ ಅವರ ಜೊತೆ ಕೇಳಿಕೊಳ್ಳೋಣ ಏನಾಗಿದೆ ಬೆಳವಣಿಗೆ ಅವರನ್ನು ಬಿ ಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು ಏನೆಲ್ಲ ಮಾತುಕತೆ ಆಯಿತು ಆ ಬಳಿಕದ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಏನು ಮುಂದಿನ ತೀರ್ಮಾನ ಏನು ಇವರ ಮನಸ್ಸಿನಲ್ಲಿ ಏನಿದೆ ಏನಾಗಬೇಕು ಏನಾದರೆ ಚಂದ ಎಲ್ಲವನ್ನು ಕೂಡ ಕೇಳೋಣ ಅಂತ ಹೇಳ್ತಾ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಬಹುಶಃ ಆ ಒಂದು ಫೋಟೋ ಎಲ್ಲ ಒಂದು ಕುತೂಹಲ ಬೆಳವಣಿಗೆಗಳಿಗೆ ಒಂದು ರೀತಿ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು ತಾವು ಬಿ ಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿದ್ರಿ ಪುತ್ತಿಲಾ ಮತ್ತು ಅವರ ಒಂದು ಬಳಗದ ಜೊತೆಗೆ ಏನಾಯ್ತು ಸರ್ ಆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇದರ ಬಗ್ಗೆ ಹೇಳೋದಿದ್ರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿದ್ದರೂ ದೇಶಾಭಿಮಾನದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಆ ಚಿಂತನೆಯಲ್ಲಿ ಹೋಗುವವರು ಪುತ್ತಿಲ ಬಳಗ ಎಂಬುದು ಹಿರಿಯರು ಮಾತನಾಡುವಾಗ ಒಂದು ಮಾತು ಹೇಳಿದರು ಅರುಣಕುಮಾರ್ ಪುತ್ತಿಲ ಓಟಿಗೆ ನಿಂತು ಅಷ್ಟು ಮತ ಪಡೀಬೇಕು ಅಂತಾದರೆ ಅದು ಒಂದು ದಿವಸ ಎರಡು ದಿವಸದ ಕೆಲಸ ಅಲ್ಲ ಸುಮಾರು ವರ್ಷದಿಂದ ಸಂಘಟನೆಯಲ್ಲಿ ಇರುವಂತಹ ಗೊಂದಲಗಳು ಇದಕ್ಕೆ ಕಾರಣ ಎಂಬುದನ್ನು ಹಿರಿಯರು ಮಾತನಾಡುವಾಗ ಸಮೇತ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಸಂಬಂಧಪಟ್ಟ ಯಾಕಂತ ಹೇಳಿದರೆ ಒಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆದರೆ ಯಾರಿಗೂ ಮನಸ್ಸಿಗೆ ನೋವು ಆಗದ ಹಾಗೆ ಸಂಘಟನೆಯನ್ನು ಬೆಳೆಸಿ ಸಂಘಟನೆಯನ್ನು ಬೆಳೆಸಿಕೊಂಡು ಹೋಗಬೇಕಾಗುವಂಥದ್ದು ಮುಖ್ಯ ಈಗಿನ ಮಟ್ಟಕ್ಕೆ ನೋಡೋದಿದ್ರೆ ದೇಶಾಭಿಮಾನದ ಪಕ್ಷ ಇರುವಂಥದ್ದು ಬಿ ಜೆ ಪಿ ಮಾತ್ರ ಬಿ ಜೆ ಪಿಯ ಎಲ್ಲ ನಾಯಕರು ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರವರ ಮೂಗಿನ ನೆರಕ್ಕೆ ಇದ್ದವರು ತುಂಬ ಜನ ಇದ್ದಾರೆ ಆದರೆ ಮೆಚ್ಚಬೇಕಾದ ವಿಷಯ ದೇಶಾಭಿಮಾನದ ಪಕ್ಷ ಬಿ ಜೆ ಪಿ ಅಂತೇಳಿ ಅರುಣ್ ಕುಮಾರ್ ಆಗಲಿ ಅಥವಾ ಅರುಣ್ ಕುಮಾರ್ನ ಒಟ್ಟಿಗೆ ಇರುವವರು ಎಲ್ಲ ದೇಶಾಭಿಮಾನಿಗಳಾದಂಥ ಬಿ ಜೆ ಪಿಯ ಸಂಘ ಪರಿವಾರದ ವ್ಯಕ್ತಿಗಳೇ ಇರುವಂಥದ್ದು ಕೆಲವೊಂದು ಸಮಯದಲ್ಲಿ ಸುಮಾರು ವರ್ಷದಿಂದ ಆದಂಥ ನೋವುಗಳಿಂದಾಗಿ ಇಂಥ ಘಟನೆಗಳು ಮರುಕಳಿಸಿತು ಇಂಥ ಘಟನೆಗಳು ಮರುಕಳಿಸಬಾರ್ದು ಕಪಿಮುಷ್ಟಿಯ ಒಳಗೆ ಇದ್ದ ಹಾಗೆ ಸಂಘಟನೆ ಇರಬಾರ್ದು ಸ್ವಲ್ಪ ಓಪನ್ ಆಗಿ ಎಲ್ಲವಲ್ಲ ನೂರಕ್ಕೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಆದರೂ ಓಪನ್ ಆಗಿ ಕಾರ್ಯಕರ್ತರಿಗೆ ಸಮಾಜದ ಜನಗಳಿಗೆ ತೃಪ್ತಿದಾಯಕವಾಗಿ ಇರುವ ಹಾಗೆ ಸಂಘಟನೆ ಬೆಳಿಬೇಕು ಜನಸಾಮಾನ್ಯರಿಗೂ ಒಂದು ಸದುಪಯೋಗ ಆಗಬೇಕು ಎಂಬ ಚಿಂತನೆಯಿಂದ ಅರುಣ್ ಕುಮಾರ್ ಗೊತ್ತಿಲ್ಲ ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಬಗ್ಗೆ ಓಟಿಗೆ ನಿಂತಿದ್ದಾನೆ ಒಳ್ಳೆ ಜನ ಸ್ಪಂದನೆ ಕೊಟ್ಟಿದ್ದಾರೆ ಒಳ್ಳೆ ಗೌರವ ಸಿಕ್ಕಿದೆ ಅವನಿಗೆ ಎಲ್ಲವೂ ಆಗಿದೆ ಮುಂದಕ್ಕೆ ಆದರೂ ಸಂಘಟನೆ ಗಟ್ಟಿರಬೇಕು ನಮ್ಮ ಬೇಸರತೆ ಈಗ ನಾನೇ ಜನಸಂಘದ ಕಾಲದಿಂದ ಶಾಲೆಗೆ ಹೋಗುವಾಗ ಮಾರ್ಗದಲ್ಲಿ ದೀಪದ ಚಿನ್ನ ಬಿಡಿಸುವಂಥ ನೆನಪು ನನಗೆ ಇದೆ ಆದ ಕಾರಣ ಇದರ ಬಗ್ಗೆ ಸಂಬಂಧಪಟ್ಟ ನಾಯಕರಲ್ಲಿ ಸಂತೋಷ್ ಜಿ ಅವರಲ್ಲಿ ಎರಡು ಸಲ ಬ್ಯಾಂಗ್ಳೂರಲ್ಲಿ ಮಾತನಾಡಿದ್ದೆವು ಭಾರಿ ಸಂತೋಷವಾಗಿ ಮಾತನಾಡಿದ್ದಾರೆ ಖುಷಿಯಲ್ಲಿ ಮಾತನಾಡಿದ್ದಾರೆ ಅರುಣ ಫಸ್ಟ್ ಹೋಗುವಾಗ ಅರುಣ ಹೋಗಿರಲಿಲ್ಲ ನಾವೊಂದು ಮೂರು ನಾಲ್ಕು ಜನ ಹೋಗಿದ್ದೆವು ವಾಪಸ್ಸು ಅವರು ತುರ್ತು ಬೇರೆ ಬೇರೆ ಕಡೆಗಳಿಗೆ ಪ್ರವಾಸದಲ್ಲಿ ದೇಶದ ಕಾರ್ಯಕ್ರಮ ಪ್ರವಾಸದಲ್ಲಿ ಇರುವ ಕಾರಣ ಡೆಲ್ಲಿಗೆ ಹೋಗಿ ಅವರನ್ನು ಮಾತನಾಡಿ ಎಲ್ಲ ಬಂದಿದ್ದೇವೆ ಒಂದು ವಿಷಯವನ್ನು ಸರಿ ಮಾಡುವ ಎಲ್ಲ ಇಲ್ಲಿಯ ವಿಷಯಗಳನ್ನು ಕೇಳಿದ್ದಾರೆ ಅವರಿಗೆ ಸಿಕ್ಕುವಂಥ ಕೆಲವು ವಿಶ್ವಾಸಕ್ಕೆ ಅಂತ ಇಟ್ಟಂತಹ ಜನಗಳು ಕೊಟ್ಟ ಮಾಹಿತಿಗಳ ತಪ್ಪಿನಿಂದಾಗಿ ಇಂಥದ್ದು ನಡೆದಿರಬೇಕು ಎಂಬ ಒಂದು ಸಂಶಯದ ಬಗ್ಗೆ ಅವರು ನಮ್ಮಲ್ಲಿ ವ್ಯಕ್ತಪಡಿಸಿದರು ಕೆಲವೊಂದು ಘಟನೆಗಳು ಎಲ್ಲ ಗೊತ್ತಿದೆ ಕೆಲವರಿಗೆ ಗೊತ್ತಿರಲಿಲ್ಲ ಎಲ್ಲ ಕೆಲವು ವಿಷಯಗಳು ಈಗ ಅವರಿಗೆ ಮನವರಿಕೆ ಆಗಿದೆ ಆದಷ್ಟು ಬೇಗ ಇದನ್ನು ಸರಿ ಮಾಡಬೇಕು ಎಂಬ ಹಂತದಲ್ಲಿ ಹೇಳಿದ ಹೇಳಿದ್ದಾರೆ ಅವರು ಮಾಡಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಇವತ್ತಿನ ನಾಳೆಗೆ ಆಗಬೇಕು ಅಂತೇಳಿ ಕೆಲವರಲ್ಲಿ ಅಭಿಪ್ರಾಯ ಇದೆ ಅದು ಆಕ್ ಆಗುವಂಥ ಕೆಲಸಗಳಲ್ಲಿ ಯಾಕೆ ಅಲ್ಲ ಅಂತ ಹೇಳಿದರೆ ದೇಶದ ಮಟ್ಟಿಗೆ ನೋಡಲಿಕ್ಕೆ ಹೋದರೆ ಪುತ್ತೂರು ಒಂದು ಪಾಯಿಂಟ್ ಅಷ್ಟೇ ಸಣ್ಣ ಪಾಯಿಂಟ್ ನಮಗೆ ಇಲ್ಲಿಯ ಮಟ್ಟಿಗೆ ಇಲ್ಲಿಯ ಗೊಂದಲಗಳು ನನಗೆ ಅವರು ರಾಷ್ಟ್ರೀಯ ಸಂಘ ಸಂಘಟನಾ ಕಾರ್ಯದರ್ಶಿಯವರು ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳು ಇರುವಾಗ ಸ್ಟೇಟಲ್ಲಿಯೂ ಕೆಲವು ಗೊಂದಲಗಳಿದೆ ಒಟ್ಟಿಗೆ ಗೊಂದಲ ಇದೆ ಬಿ ಜೆ ಪಿ ಇಲೆಕ್ಷನಲ್ಲಿ ಸೋತು ಸುಣ್ಣಾಗಿದೆ ಅದು ಆಗಬಾರ್ದಿತ್ತು ಆಗಿದೆ ಅದನ್ನು ರಿಪೇರಿ ಮಾಡುವಂಥ ಇದೆಲ್ಲ ಜವಾಬ್ದಾರಿ ಇರುವಾಗ ಈ ಈ ಕೆಲಸವು ಆದಷ್ಟು ಬೇಗ ಆಗ್ತದೆ ಅವರಿಗೆಲ್ಲ ಮನವರಿಕೆ ಎಲ್ಲ ಆಗಿದೆ ಇಲ್ಲಿ ಎಲ್ಲ ವಿಷಯಗಳಿದೆ ಆದರೆ ಏನು ಮಾಡೋದು ಇಲ್ಲಿಯ ಪುತ್ತೂರಿನ ಮಟ್ಟಿಗೆ ನೋಡಲಿಕ್ಕೆ ಹೋದರೆ ಕೆಲವರಿಗೆ ಹೀಗೆ ಇದ್ದರೆ ಅವರವರಿಗೆ ಲಾಭ ಅಂತ ಇದೆ ಎಲ್ಲರೂ ಸೇರಿಕೊಂಡ್ರೆ ಇದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಗೊತ್ತಾಗೋದಿಲ್ಲ ಎಂಬ ಗಾದೆ ಹಾಗೆ ಕೆಲವರಿಗೆ ಆಗಿದೆ ಎಲ್ಲರನ್ನು ನಾನು ಹೇಳೋದಿಲ್ಲ ಕೆಲವರು ಅಂಥ ನಾಯಕರು ಒಳಗೆ ಇರುವ ಕಾರಣ ಇಂಥ ಗೊಂದಲಗಳು ಆಗಲಿಕ್ಕೆ ಕಾರಣ ಆಯಿತು ಇನ್ನು ಮುಂದೆ ಅದು ಆಗಲಿಕ್ಕಿಲ್ಲ ಆದಷ್ಟು ಬೇರೆ ಬೇಗ ಸರಿ ಆಗ್ತದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಬಗ್ಗೆ ಕೆಲವು ಪ್ರಶ್ನೆಗಳು ಬರ್ತಾಯಿತ್ತು ಹೀಗೆ ಅನೌಪಚಾರಿಕವಾಗಿ ನನ್ನಲ್ಲಿ ಮಾತಾಡಲಿಕ್ಕೆ ಮಾಡೋ ಬಂತು ಪೇಪರಲ್ಲಿ ಬರ್ತಾಯಿತ್ತು ಅದೆಲ್ಲ ವಿಶ್ಲೇಷಣೆ ಹಾಗೆ ಅಲ್ಲ ಗ್ರಾಮ ಪಂಚಾಯತ್ನ ಚುನಾವಣೆ ಯಾಕೆ ಬಂತು ಅಂತ ಹೇಳಿದರೆ ಈ ಒಂದು ಹದಿನೈದು ವರ್ಷದಿಂದ ಸ್ಥಳೀಯ ನಾಯಕರು ಆಗಾಗ ಅರುಣನಿಗೆ ಇಲೆಕ್ಷನ್ ಬರುವಾಗ ತುಪ್ಪ ಚೂಪ್ಲಿಕ್ಕೆ ಚಾಕ್ಲೇಟ್ ಸಿಹಿ ಹಾಗೆ ಇವನಿಗೆ ಬಂದು ಅಂಥದ್ದು ಕೊಡ್ತೇನೆ ಇಂಥದ್ದು ಕೊಡ್ತೇನೆ ಹುದ್ದೆ ಕೊಡ್ತೇವೆ ನಾಳಿಂದ ನೀವು ಸಕ್ರಿಯರು ಅಂತ ಹೇಳಿ ಇಲೆಕ್ಷನ್ ಬಂದು ರಿಸಲ್ಟ್ ಆದ ನಂತರ ಅವರು ಸುಮ್ಮನೆ ಕೂತಿದ್ದಾರೆ ಇದು ಮಾತುಕತೆ ಹಂತದಲ್ಲಿ ಇರುವಾಗಲೇ ಇಲೆಕ್ಷನ್ಗೆ ನಿಲ್ಲಿಲ್ಲ ಅಂತಾದರೆ ನಾಳೆ ಎಲುಬಿಲ್ಲದ ನಾಲಿಗೆ ಏನು ಹೇಳ್ತದೆ ಅಂತ ಹೇಳಿದರೆ ಇದು ಯಾವುದಿಲ್ಲ ಅವರಿಗೆ ಯಾವುದೇ ಲೆಕ್ಕಕ್ಕಿಲ್ಲ ಅಂತ ಹೇಳುವಂಥ ದಿವಸಗಳು ಬರೋದು ಬೇಡ ಲೆಕ್ಕದಲ್ಲಿ ಇದ್ದಾರೆ ಅಂತೇಳಿ ತೋರಿಸುವ ಎಂಬ ದೃಷ್ಟಿಯಿಂದ ಹೊರತು ಸಂಘಟನೆ ಬಿ ಜೆ ಪಿಗೆ ಸಡ್ಡು ಹೊಡೆದ ಕೆಲಸ ಅಲ್ಲ ಇದು ಅವರಿಗೆ ಮನವರಿಕೆ ಆಗಬೇಕು ಇದು ಒಂದು ದಿವಸದ ಆಟ ಅಲ್ಲ ಹಿರಿಯರು ಮಾತನಾಡುವಾಗಲೂ ಹೇಳಿದ್ದಾರೆ ಇದು ಒಂದು ದಿವಸದ ಕತೆ ಒಂದು ಇಲೆಕ್ಷನ್ನ ಕಥೆ ಅಲ್ಲ ಹಿಂದಿಂದ ಬಂದದ್ದು ಈಗ ಅದು ಅದು ಸ್ಪಷ್ಟ ಅದು ಇದು ಯಾಕೆ ಹೀಗೆ ಮಾಡಿತ್ತು ಅಂತ ಹೇಳಿದರೆ ಇಲೆಕ್ಷನಲ್ಲಿ ನಿಂತ ಕಾರಣ ಇನ್ನೂ ಕಾರ್ಯಕರ್ತರಿಗೆ ನೋವಿದೆ ಇದು ಸರಿಯಾಗಬೇಕು ಎಂಬ ಒಂದು ಮುದ್ರೆ ಒತ್ತು ಅಂತದ್ದು ಮತ್ತು ಗಟ್ಟಿಯಾಗುವ ದೃಷ್ಟಿಯಿಂದ ಹೇಳಿದೆ ಹೊ ನಿಂತಿದ್ದಾರೆ ಹೊರತು ಸಡ್ಡು ಹೊಡೆಯುವ ರೀತಿ ಅಲ್ಲ ಇಲ್ಲಿಯ ನಾಯಕರಿಗೂ ಅವರವರ ತಲೆಗೆ ಅವರವರು ಮಾಡಿದ್ದು ಸರಿ ಅಂತ ಅನಿಸ್ತದ ಆದರೂ ಅವರವರು ಎಲ್ಲಿ ತಪ್ಪಿದ್ದಾರೆ ಅಂತ ಯೋಚನೆ ಮಾಡಬೇಕು ಅಂತ ನಮ್ಮ ಆಸೆ ಅದು ಇರುವಂಥದ್ದು ಅಷ್ಟೇ ಓಕೆ ಈಗ ಸಂತೋಷ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ವಿಚಾರಗಳನ್ನು ಅವರು ಆಲಿಸಿದ್ದಾರೆ ಆ ಸಂದರ್ಭದಲ್ಲಿ ನೀವು ಏನಾದರೂ ಪಕ್ಷದಲ್ಲಿ ಸ್ಥಾನಮಾನ ಸಿಗಬೇಕು ಅಥವಾ ಇಂಥದ್ದಾಗಬೇಕು ಈ ರೀತಿಯ ಆಗಬೇಕು ಈ ಬಗ್ಗೆ ಏನಾದರೂ ಅವರಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀರಾ ಅಂದರೆ ಒಂದಷ್ಟು ಡಿಮಾಂಡ್ ಮಾಡಿದ್ದಾರೆ ಎನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಸ್ಪಷ್ಟ ಸ್ಪಷ್ಟನೆ ಕೊಡೋದಿದ್ರೆ ಈ ಬಗ್ಗೆ ಸಂತೋಷ್ ಅವರಲ್ಲಿ ಮಾತನಾಡುವಾಗ ಡಿಮಾಂಡ್ ಅಂತ ಅಲ್ಲ ನಮಗೆ ನಾವು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಅಂತ ಹೇಳಿದರೆ ನಮಗೆ ಒಂದು ಚೌಕಟ್ಟಿದೆ ನಾವು ವಿಷಯ ಮಂಡಿಸ್ಬೋದು ಹೊರತು ಹಾಗೆಯೇ ಹೀಗೆ ಅಂತ ಹೇಳುವಾಗಿಲ್ಲ ನಾವು ಅದರಲ್ಲಿ ತೊಡಗಿಸಿಕೊಂಡವರಿಗೆ ಒಂದು ಹಂತದಲ್ಲಿ ಮಾತನಾಡುವಾಗ ಏನು ಅಪೇಕ್ಷೆ ಉಂಟು ಅಂತೇಳಿ ಸ ಸಂತೋಷ್ ಆಗಿರ್ಬೋದು ಬಾಕಿಯವರು ಕೇಳುವಾಗ ಸ್ವತಃ ನಾನು ಒಂದು ಮಾತು ಹೇಳಿದ್ದೇನೆ ಸಾಧ್ಯ ಆದರೆ ಅವನಿಗೆ ಜಿಲ್ಲಾ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷವನ್ನು ಮುಂದಿನ ಒಂದು ಎಮ್ ಎಲ್ ಎ ಸೀಟಲ್ಲಿ ಇವನಿಗೆ ಅಂತ ಕನ್ಫರ್ಮ್ ಕೊಟ್ಟರೆ ಒಳ್ಳೆಯದು ಕೊಡಬೇಕು ಎಂಬುದನ್ನು ನಾವು ಹೇಳುವ ಹಕ್ಕು ನಮಗೆ ಇಲ್ಲ ನಮ್ಮಿಂದ ಹಿರಿಯರು ಅವರು ಸಂಘಟನೆಗೋಸ್ಕರ ಕೆಲಸ ಮಾಡುವವರು ಈ ವಿಷಯವನ್ನು ಹೇಳುವಾಗ ಅವರು ಒಂದು ಮಾತು ಕೊಟ್ಟಿದ್ದಾರೆ ಅವನಿಗೆ ಸ್ಥಾನಮಾನ ಕೊಡಬೇಕಾದ್ದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅವರು ಖಂಡಿತ ಮಾತಾಡಿಸಿ ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ ಆದರೆ ಅವರು ಕೆಲವೊಂದು ಏನಾಗಿದೆ ಅಂತೇಳಿದ್ರೆ ಮೊನ್ನೆ ಎಲೆಕ್ಷನ್ ನಿಂತದು ಯಾಕೆ ಎಂಬ ಜಿಜ್ಞಾಸೆಗಳಿದೆ ಆ ಜಿಜ್ಞಾಸೆಗೆ ನಂದು ಉತ್ತರ ಇದೆ ಮತ್ತು ನಾವು ಎಲ್ಲರಲ್ಲೂ ನಾವು ಸಂತೋಷ್ ಜಿಯವರಲ್ಲಿ ಎಲ್ಲವನ್ನು ಎಲ್ಲರೂ ಸಂಪರ್ಕವನ್ನು ಇಟ್ಟುಕೊಳ್ಳೋದಿಲ್ಲ ಕೆಲವರು ಅವರು ಸಂಪರ್ಕ ಇಟ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ಸಲ ಅವರಲ್ಲಿ ಹೋಗಿ ವಾಪಸ್ ಇದನ್ನು ಫೋನಲ್ಲಿ ಮಾತನಾಡೋದಕ್ಕೂ ಮುಖತ ಮಾತಾಡೋದಕ್ಕೆ ವ್ಯತ್ಯಾಸ ಇದೆ ಇನ್ನೊಂದು ಸಲ ಅವರಲ್ಲಿ ಹೋಗಿ ಮಾತನಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಅದನ್ನು ಮಾತಾಡ್ತೇವೆ ಇನ್ನೊಂದು ಈ ಪ್ರಕ್ರಿಯೆ ಆರಂಭ ಯಾವಾಗ ಅಂದರೆ ಚುನಾವಣೆಯ ರಿಸಲ್ಟ್ ಬಂದ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿದೆ ಅಂದರೆ ಸರಿಸುಮಾರು ಮೂರು ಮೀಟಿಂಗ್ಗಳಾಗಿದೆ ಅನ್ನುವಂಥದ್ದು ಮೊದಲಿಗೆ ಓರ್ವ ಅಂದರೆ ಅವರನ್ನು ಭೇಟಿ ಮಾಡಿದ್ರಿ ಅವರ ಮುಖಾಂತರ ಸಂತೋಷ್ಜಿ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನ ಆಯಿತು ಒಟ್ಟು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೀರಿ ಅನ್ನುವಂಥದ್ದು ಅದು ಹಂತ ಹಂತವಾಗಿ ಹೇಗೆ ಆಗ್ತಾ ಹೋಯಿತು ಅಂತ ಎರಡು ಸಲ ಸಂತೋಷ್ ಅವರನ್ನು ನಾವು ಮಾತುಕತೆ ಮಾತನಾಡಿದ್ದೇವೆ ಸ್ವಾಮಿಗಳು ಬೇರೆ ಕಡೆಯಲ್ಲಿ ಸಿಕ್ಕಿದ್ದಾರೆ ಸ್ವಾಮಿಗಳು ಪ್ರತ್ಯೇಕವಾಗಿ ಸಂತೋಷ್ ಜಿಯರಲ್ಲಿ ಮಾತನಾಡಿದ್ದಾರೆ ಸಂತೋಷ್ ಜಿಯವರಲ್ಲಿ ಮಾತಾಡಲಿಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ನಾನೇ ಸ್ವತಃ ಮಾಡಿದ್ದಾವೆ ಬ್ಯಾಂಗ್ಳೂರಲ್ಲಿ ಮಾತನಾಡಿ ಇದಕ್ಕೆಲ್ಲ ವ್ಯವಸ್ಥೆಗಳನ್ನು ಬೇಕಾದವರು ಮಾಡಿದ್ದಾವೆ ಸಂತೋಷಪೂರ್ವಕ ಮಾತಾಡಿದ್ದೇವೆ ಎರಡು ಸಲ ಮಾತ್ರ ಮಾತಾಡಿದ್ದೇವೆ ಅಷ್ಟೇ ನಾವು ಇವತ್ತಿನ ನಾಳೆ ಈಗಲೇ ಆಗಬೇಕು ಅಂತೇಳಿ ಮನೆಯಲ್ಲಿ ಕೂತು ಮಾತಾಡಿದಾಗ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅವರವರ ಕೆಲಸ ವ್ಯಾಪ್ತಿಯಲ್ಲಿ ಒಂದು ಸಂಘಟನೆ ಅಥವಾ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದವನಿಗೆ ಆ ಕೆಲಸವನ್ನು ನಿಭಾಯಿಸಲಿಕ್ಕೆ ಎಷ್ಟು ಸಮಯ ಬೇಕು ಹೇಗೆ ನಿಭಾಯಿಸಬೇಕು ಅಂತ ಯೋಚನೆಗಳು ಜಾಸ್ತಿ ಇರ್ತದೆ ಸಾಮಾನ್ಯ ತಳಮಟ್ಟದಲ್ಲಿ ಮಾಡುವಾಗ ಅದೇ ಆಗಬೇಕು ಇವತ್ತಿಗೆ ಆಗಬೇಕು ನಾಳೆ ಆಗಬೇಕು ಅಂತ ಹೇಳಲಿಕ್ಕೆ ಆಗ್ತದೆ ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ನಾನು ಅದಕ್ಕೆ ಬದ್ದಾಗಿದ್ದಾವೆ ಇನ್ನೊಬ್ಬರು ಹೇಳ್ತಾರೆ ಅಂತೇಳಿ ಇವತ್ತಿನ ನಾಳೆಗೆ ಆಗಬೇಕು ಆದಷ್ಟು ಶೀಘ್ರ ಆದರೆ ಒಳ್ಳೆಯದು ಇಲ್ಲದ್ರೆ ಮುಂದಕ್ಕೂ ಇದು ಸಮಸ್ಯೆ ನಿಲ್ಲಬಾರ್ದು ಅಂತ ನಮ್ಮ ಆಸೆ ಅಷ್ಟೇ ಇರುವಂಥದ್ದು ಅಂದರೆ ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿತ್ತು ನಿಮಗೆ ಬೇಕಾದಷ್ಟು ಒಳ್ಳೆ ಒಳ್ಳೆಯಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಗೌರವಿತವಾಗಿ ಮಾತನಾಡಿದ್ದಾರೆ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅಷ್ಟು ನಮಗೆ ಟ್ರೀಟ್ಮೆಂಟ್ ಮಾಡ್ಬೋದು ನಾವೇಚನೆ ಮಾಡಿಲ್ಲ ಆ ರೀತಿಯ ಟ್ರೀಟ್ಮೆಂಟ್ ಮಾಡಿ ನಮ್ಮನ್ನು ಸ್ವಾಗತಿಸಿದ್ದಾರೆ ಸೊ ಈಗ ನೀವು ಹೇಳುವಂಥ ಮಾತಿನ ಪ್ರಕಾರ ಇಲ್ಲಿಂದ ಒಂದಷ್ಟು ತಪ್ಪು ಸಂದೇಶಗಳು ಅವರಿಗೆ ಹೋದಂಥ ಪರಿಣಾಮ ಈ ರೀತಿ ಆಗಿತ್ತು ಚುನಾವಣೆ ಹೌದು ತಪ್ಪು ಸಂದೇಶಗಳು ಮಾಹಿತಿಗಳು ಅಂತೇಳಿದರೆ ಯಾವಾಗಲೂ ಮಾತನಾಡಲಿಕ್ಕೆ ಅರುಣ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಈ ತಾಲೂಕುಗಳಲ್ಲೆಲ್ಲ ಒಡನಾಟ ಮಾಡಿದ್ದಾನೆ ಜನಸಾಮಾನ್ಯರು ಕಾರ್ಯಕರ್ತರೊಟ್ಟಿಗೆ ಒಡಾಟ ಒಡನಾಟ ಮಾಡಿದ್ದಾನೆ ಹಿರಿಯರಲ್ಲಿ ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ನಮಗೆ ಒಂದು ಸಂಪ್ರದಾಯ ಇದೆ ಸೀದಾ ಹೋಗಿ ಮಾತನಾಡುವ ಕ್ರಮ ಇಲ್ಲ ಅದು ಒಂದು ಮಾತನಾಡಬೇಕು ಅಂದರೆ ಒಂದು ಮಧ್ಯವರ್ತಿಗಳು ಬೇಕಾಗ್ತದೆ ಸೀದಾ ಹೋಗಿ ಅವರಲ್ಲಿ ಮಾತನಾಡುವ ಹಾಗಿಲ್ಲ ಅಂಥ ಕೆಲಸಗಳನ್ನು ಮಾಡದ ಕಾರಣ ಇವ ಇಲ್ಲಿ ಪ್ರಾಮಾಣಿಕ ಏನು ಕೆಲಸ ಮಾಡಿದ್ದಾನೆ ಅಂಥೇಳಿ ಅವರಿಗೆ ಅದು ಪೂರ್ತಿಯಾಗಿ ಸಿಕ್ಕಲಿಲ್ಲ ಇವ ನುಗ್ಗಿ ಕೆಲಸ ಮಾಡುವಂಥ ಜಾಯಮಾನದವ ಕೆಟ್ಟದ್ದನ್ನು ಯಾವುದನ್ನು ಹೇಳುವವ ಅಲ್ಲ ಯಾವುದನ್ನು ಸಹ ಎಲ್ಲ ಮನಸ್ಸಿನಲ್ಲಿ ಮಾತ್ರ ಇಟ್ಟುಕೊಳ್ಳುವವ ಆದ ಕಾರಣ ಇಲ್ಲಿ ಯಾರನ್ನು ಸಹ ಕೆಲಸ ಮಾಡ್ತಾ ಹೋಗಿದ್ದಾನೆ ಹೊರತು ಅದಕ್ಕೆ ಗ್ರೂಪಿಸಮ್ ಮಾಡಲಿಲ್ಲ ಆದ ಕಾರಣ ಅದು ಅವರಿಗೆ ಮಾಹಿತಿ ಹೋಗದೇ ಇರಲಿಕ್ಕೆ ಕಾರಣ ಈ ಪೂರ್ತಿ ಮಾಹಿತಿ ಹೋದರೆ ಅವರಿಗೆ ಗೊತ್ತಾಗ್ತಿದ್ದರೆ ಅವರು ಪ್ರಾಮಾಣಿಕವಾಗಿ ಇದನ್ನು ಇವನಿಗೆ ಖಂಡಿತ ಇವನನ್ನು ರೆಕಮೆಂಡ್ ಮಾಡ್ತಿದ್ರು ಖಂಡಿತ ಖಂಡಿತ ಸಿಗ್ತಿತ್ತು ಒಂದು ಮಾತನ್ನು ಹೇಳಿದ್ರಿ ಇಲ್ಲಿ ಇದೇ ಥರ ಇರಬೇಕು ಅನ್ನುವಂಥದ್ದು ಕೆಲವರೊಂದು ಅಪೇಕ್ಷೆಯಾಗಿದೆ ಅದಕ್ಕೋಸ್ಕರವೇ ಇದೇ ಥರ ಇರಲಿ ಅನ್ನುವಂಥದ್ದನ್ನು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಅದರ ಬಗ್ಗೆ ಹೇಳೋದಿದ್ರೆ ಯಾಕಾಗಿಂತ ಪ್ರಯತ್ನಗಳಾಗ್ತಾ ಇದೆ ಈಗಿನ ಮಠ್ಯ ಮಟ್ಟದಲ್ಲಿ ನೀವು ಮಾಧ್ಯಮದವರು ನೋಡಲಿಕ್ಕೆ ಹೋದರೆ ಅರುಣನಷ್ಟು ಓಡಾಟ ಮಾಡಿ ರಾತ್ರಿ ಹಗಲು ಹೋಗಿ ಕೆಲಸ ಮಾಡುವ ಯಾವುದಾದ್ರೂ ಜನ ಇದ್ದವರಂತ ನನಗೆ ಗೊತ್ತಿಲ್ಲ ಅಷ್ಟು ಓಡಾಟ ಮಾಡುವಾಗ ಓಡಾಟ ಮಾಡದವನಿಗೆ ಹುದ್ದ ಬೇಕು ಇವನಂಥವರಿಗೆ ಹುದ್ದ ಕೊಟ್ಟರೆ ಅವರು ಸ್ವಲ್ಪ ಹಿಂದೆ ಬರ್ತಾರಂತ ಈ ಕೆಲಸ ಮಾಡದವನಿಗೆ ಅವರಿಗೆ ಹೆದರಿಕೆ ಕುಂಬಳಕಾಯಿ ಗದ್ದವನಿಗೆ ಬೆನ್ನು ತುರಿಸಿಕೊಂಡಾಗೆ ಹಾಗೆ ಅವರಿಗೆ ಹೆದರಿಕೆಯಲ್ಲೇ ಇದನ್ನು ಮುಚ್ಚಿ ಇಡಲಿಕ್ಕೆ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಇದರಲ್ಲಿ ಅದೇ ಕಾರಣಕ್ಕೆ ಕರೋಣಿಗೆ ಅವಕಾಶ ಸಿಕ್ಕಿದ್ರೆ ತಮಗೆ ಸಿಗೋದಿಲ್ಲ ಸಂಘಟನೆ ಬೇಕು ಎಂಬ ಯೋಚನೆಗಳು ಕಡಿಮೆ ಆಗಿದೆ ವ್ಯಕ್ತಿಗತವಾಗಿ ನಾನು ಬೆಳೀಬೇಕು ಎಂಬರ ಎನ್ ಅಂಥದ್ದೇ ಎಲ್ಲ ತಲೆಯಲ್ಲಿ ಇರುವಂಥದ್ದು ನನ್ನ ಹಿಡಿತದಲ್ಲಿ ಇರಬೇಕು ಅಂತೇಳಿ ನಮಗೆ ಅದು ಪ್ರಶ್ನೆ ಅಲ್ಲ ನಮಗೆ ಸಂಘಟನೆ ಆಗಬೇಕು ನಮ್ಮ ಹಿಡಿತದಲ್ಲಿ ಇರಬೇಕು ನನ್ನ ಹಿಡಿತದಲ್ಲಿ ಇರಬೇಕು ಅಂತ ಅಲ್ಲ ಇಲ್ಲಿ ನಾಯಕರೆನಿಸಿಕೊಂಡವರು ಅಂತ ಯೋಚನೆ ಮಾಡಿದ್ದಾರೆ ಅಲ್ಲ ಸಂಕುಚಿತ ಮನೋಭಾವನೆಗಳೇ ಇದಕ್ಕೆ ಕಾರಣ ವಿಶಾಲ ಹೃದಯ ಇಲ್ಲದ್ದು ಸಂಘಟನೆ ಮುಖ್ಯ ನಾನು ಮುಖ್ಯ ಅಲ್ಲ ಅಂತ ಹೇಳುವಂಥದ್ದು ಇದಕ್ಕೆ ಕಾರಣ ಆಯಿತು ಡಿ ವಿ ಅವರು ಫಸ್ಟಿಗೆ ಎಲೆಕ್ಷನ್ ನಿಲ್ಲುವಾಗ ಸೋಲುವ ಸಂದರ್ಭದಲ್ಲಿ ಪ್ರಥಮ ಸಲ ವಿನ್ ಆಗುವ ಸಂದರ್ಭದಲ್ಲಿ ಒಂದು ಯೂನಿಟ್ ಇತ್ತು ಒಬ್ಬರು ಮಾತನ್ನು ಹೇಳಿದರೆ ಕೇಳುವಂಥದ್ದು ಈಗ ಎಲ್ಲ ಯಾರಲ್ಲಿ ಜನಸಾಮಾನ್ಯರಲ್ಲಿ ಕೇಳಿದ್ರು ಇವ ಯಾವ ಗ್ರೂಪು ಯಾರ ಗ್ರೂಪು ಅಂತೇಳಿ ಬಿ ಜೆ ಪಿಯ ಸಂಘ ಪರಿವಾರ ಗ್ರೂಪಲ್ಲ ಇವ ಯಾವ ಗ್ರೂಪು ಅಂತ ಹೇಳಿ ಬಿ ಜೆ ಪಿ ಸೆಕೆಂಡರಿ ಸಂಘವೂ ಸೆಕೆಂಡರಿ ಆಗಿದೆ ಅಂಥ ಮನೋಭಾವನೆಯವರಲ್ಲಿ ನಾಯಕತ್ವ ಇರುವ ಕಾರಣ ಈ ರೀತಿ ಆಗಿದೆ ತಾವೇ ಒಂದು ಮಾತನ್ನು ಹೇಳಿದ್ರಿ ಇದೆಲ್ಲವೂ ಕೂಡ ಇವತ್ತಿಂದ ನಾಳೆಗೆ ಆಗುವಂಥದ್ದಲ್ಲ ಅದು ನಮಗೂ ಕೂಡ ಗೊತ್ತಿದೆ ಅನ್ನುವಂಥದ್ದು ಹಾಗಿದ್ದಾಗ ಸಂತೋಷ್ ಜಿಯವರ ಜೊತೆ ಮಾತುಕತೆ ಆಗಿದೆ ಅವರು ಒಂದು ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಉಪಚುನಾವಣೆಯಲ್ಲಿ ಸ್ಪರ್ಧೆ ಯಾಕೆ ಬೇಕಿತ್ತು ಅನ್ನುವಂಥ ಪ್ರಶ್ನೆ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತೀರಿ ಅಂತ ಗ್ರಾಮ ಪಂಚಾಯತ್ನ ಚುನಾವಣೆಯಲ್ಲಿ ಯಾಕೆ ಬೇಕಿತ್ತು ಅಂತ ಹೇಳಿದರೆ ಪಾರ್ಟಿಯಿಂದ ಸಿಕ್ಕಿದ ಆಶ್ವಾಸನೆ ನಮಗೆ ವಿಶ್ವಾಸ ಇದೆ ಇಲ್ಲಿ ನಾಲಗೆ ತುರಿಸುವವರು ಇರ್ತಾರೆ ಸುಮ್ಮನ ಕೂತರು ನಾಲಿಗೆ ತುರಿಸುವವರು ಇರ್ತಾರೆ ಬಿ ಜೆ ಪಿ ಸಂಘಟನೆಯ ಮೇಲೆ ಅಸಮಾಧಾನ ಇದ್ದವರು ಇನ್ನೂ ಇದ್ದಾರೆ ತೀರ್ಮಾನ ಆಗಲಿಲ್ಲ ಎಂಬುದು ಸ್ಪಷ್ಟ ರವಾನೆಗೋಸ್ಕರ ಎಮ್ ಎಲ್ ಎಲೆಕ್ಷನಲ್ಲಿ ಆದ ನಂತರ ಅದು ಒಮ್ಮೆಗೆ ಮಾತ್ರ ಹಾಗೆ ಇಲ್ಲ ಅಂಥೇಳಿ ಅಂಗಡಿಯ ಬಾಗಿಲಲ್ಲಿ ಮಾತನಾಡುವಂಥ ಚಿಲ್ಲರ ಜನಗಳು ಇನ್ನೂ ಇದ್ದಾರೆ ಅದಕ್ಕೆ ಏನು ಅಂತೇಳಿ ಸ್ಪಷ್ಟ ರವಾನೆ ಆಗಿದೆ ಇದರಿಂದ ಅಂದರೆ ಇದು ಸೂಕ್ತ ಸ್ಥಾನಮಾನ ಸಿಗದೆ ಹೋದರೆ ಇದು ಮುಂದುವರಿಯುತ್ತೆ ಅಂದರೆ ಬಹುಶಃ ದಿಕ್ಸೂಚಿ ಅನ್ನುವಂಥ ಮಾತುಗಳು ಮೊನ್ನೆ ಕೇಳಿ ಬಂತು ಫಲಿತಾಂಶದ ಸಂದರ್ಭ ಇದು ಇದೇ ರೀತಿ ಮುಂದುವರಿಯಬಹುದಾ ಅಂತ ಸೂಕ್ತ ಸ್ಥಾನ ಸ್ಥಾನಮಾನ ಸಿಕ್ಕಿಯೇ ಸಿಗ್ತದೆ ಸಿಕ್ಕುವುದಿಲ್ಲ ಎಂಬ ಪ್ರಶ್ನೆ ಇಲ್ಲ ಯಾಕೆ ಅಂತ ಹೇಳಿದರೆ ಸ್ವಾರ್ಥದಲ್ಲಿ ಇದು ಯಾವುದು ನಡೀತಾ ಇಲ್ಲ ಸ್ವಾರ್ಥಿಗಳ ಒಂದು ಗ್ರೂಪ್ ಇದೆ ನಿಸ್ವಾರ್ಥವಾಗಿ ದೇಶದ ಬಗ್ಗೆ ಅಭಿಮಾನ ಇಟ್ಟು ಜನರ ಸೇವೆಯನ್ನು ಒಂದು ನೂರಕ್ಕೆ ತೊಂಬತ್ತು ಭಾಗವಾದರೂ ಜೀವನದಲ್ಲಿ ಆದರ್ಶವಾಗಿ ಇಟ್ಟುಕೊಂಡು ಮಾಡಬೇಕೆಂಬ ಒಂದು ಗ್ರೂಪ್ ಇದೆ ಇದು ನಾಯಕರಿಗೆ ಅರ್ಥ ಆಗಿದೆ ಅವರಿಗೆ ಕೆಲವು ಅರ್ಥ ಆಗದವರು ಇನ್ನೂ ಇದ್ದಾರೆ ಆದರೆ ಭಾರಿ ಮನಸ್ಸಿನಲ್ಲಿ ಬಿ ಜೆ ಪಿಯಿಂದ ಮೊದಲು ಸಂಘ ಪರಿವಾರ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದಂಥ ಹಿರಿಯರು ಸುಮಾರು ಜನ ಸಿಕ್ಕುವಾಗ ಇದರ ಬಗ್ಗೆ ಭಾರೀ ಅಸಮಾಧಾನದಲ್ಲಿ ಇದನ್ನು ಸರಿ ಆಗಲೇಬೇಕು ಎಂಬ ಚಿಂತನೆಯಿಂದ ಓಡಾಟ ಮಾಡ್ತಾ ಇದ್ದಾರೆ ನಮಗೂ ಸುಮಾರು ಜನ ಸಂಪರ್ಕ ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಸಾಮಾನ್ಯ ನನಗೆ ಒಂದು ಎಂಬತ್ತೈದರ ಇಸವಿಯ ನಂತರದ ನಾಯಕರ ಪರಿಚಯ ಈಗಲೂ ಇದ್ದವರದ್ದು ಕಾಂಟ್ಯಾಕ್ಟಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರ ಫೋನ್ನ ಮುಖಾಂತರ ಮುಖತಃ ಮಾತಾಡ್ತಾ ಇದ್ದಾರೆ ಆದಷ್ಟು ಬೇಗ ಇದನ್ನು ಸರಿಯಾಗಬೇಕೆಂಬ ತುಡಿತದಲ್ಲಿ ಇದ್ದಾರೆ ಅವರೆಲ್ಲ ಯಾಕೆಂಥೇಳಿದರೆ ಸಂಘಟನೆಯನ್ನು ಕಟ್ಟಿ ಬೆಳೆಸಿದವರಿಗೆ ಈಗ ಆಗುವಂಥದ್ದನ್ನು ನೋಡುವಾಗ ಮನಸ್ಸಿಗೆ ಭಾರಿ ನೋವಾಗ್ತಾ ಉಂಟು ಅವರಿಗೆ ಗಂಟೆ ಗಂಟಲೆ ಮಾತನಾಡ್ತಾರೆ ಆದ ಕಾರಣ ಬೇಗ ಆಗಿಯೇ ಆಗ್ತದೆ ಆಗೋದೇನೂ ಇರುವುದಿಲ್ಲ ಅದು ಈಗ ನಿಮಗೆ ಇರುವಂಥ ಒಂದು ಸ್ಪಷ್ಟವಾದ ಬೇಡಿಕೆ ಅಥವಾ ಆಶಯ ನಿಮ್ಮದು ಅಂದರೆ ಅರುಣ್ ಪುತ್ತಿಲರನ್ನು ಹೇಗೆ ಎಲ್ಲಿ ಅವರಿಗೆ ಯಾವ ರೀತಿ ಅವಕಾಶ ಸಿಗಬೇಕು ಅನ್ನುವಂಥದ್ದು ನಿಮ್ಮ ಬಯಕೆ ಅಂತ ಸಂಘಟನೆಯಲ್ಲಿ ಜವಾಬ್ದಾರಿ ಸಿಕ್ಕಬೇಕು ಸಂಘಟನೆ ಅರುಣ್ ಕುಮಾರ್ ಪುತ್ತಿಲ ಅವರಿಂದ ಸಂಘಟನೆಯಲ್ಲಿ ಆದಂಥ ನೋವು ಅರುಣಕುಮಾರ್ ಪುತ್ತಿಲ ಅವರಿಂದ ಇದನ್ನು ನೋವನ್ನು ನಿಭಾಯಿಸ್ಬೋ ಅವರ ಮುಖಾಂತರ ನಿಭಾಯಿಸ್ಬೋ ಅಂತೇಳಿ ಆಸೆ ಇಟ್ಟು ಬಂದವರು ಎಷ್ಟೋ ಜನ ಕಾರ್ಯಕರ್ತರಿದ್ದಾರೆ ಅಷ್ಟು ಕಾರ್ಯಕರ್ತರಿಗೆ ಸಮಾಧಾನ ಆಗಿ ಒಳ್ಳೆ ಕೆಲಸ ಮಾಡಬೇಕು ಅಂತಾದರೆ ಸರಿಯಾದ ಪೋಸ್ಟು ಅರುಣ್ ಕುಮಾರ್ ಗೊತ್ತಿಲ್ಲ ನನಗೆ ಸಿಕ್ಕಬೇಕದು ಇದರ ಬಗ್ಗೆ ಮಾತುಕತೆಗಳು ಆಗ್ತಾ ಉಂಟು ಕೊಟ್ಟೇ ಕೊಡ್ತಾರೆ ಅದನ್ನು ಕೊಡುವುದಿಲ್ಲ ಅಂತ ಯಾರು ನಾಯಕರೆನಿಸಿದವರು ಯಾರು ಕೊಡುವುದಿಲ್ಲ ಎಂಬ ಪ್ರಶ್ನೆಯಲ್ಲಿ ಯಾರೂ ಸಹ ಇಲ್ಲ ಹಾಗೆ ಅಂಥೇಳಿ ಕೆಲವು ಪ್ರೊಸೀಜರ್ಗಳಿದೆ ಕೊಡಬೇಕು ಅಂತಾದರೆ ಈಗಾಗಲೇ ಕೆಲವೆಲ್ಲ ಡೇಟ್ ಆಗಿದೆ ಅಧ್ಯಕ್ಷ ಸ್ಥಾನದ್ದು ಇದನ್ನೆಲ್ಲ ಅದಕ್ಕೆ ಅದು ಸ್ಟೇಟಿಂದ ಆಗಬೇಕು ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಇದೆಲ್ಲ ಆಗ್ಬೋದು ಆಗುವಾಗ ಅದಕ್ಕಿಂತ ಮೊದಲು ಏನು ಕೊಡೋದು ಇಂಥ ಜಿಜ್ಞಾಸೆಗಳಲ್ಲಿ ಇರುವ ಕಾರಣ ಇದು ಪ್ರೊಸೆಸ್ ಸ್ವಲ್ಪ ಲಾಂಗ್ ಹೋಗ್ತಾ ಇದೆ ಅಷ್ಟೇ ಈಗ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮಾಡಬೇಕು ಅವರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಅಭಿಯಾನಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಸೊ ಈಗ ಸದ್ಯಕ್ಕೆ ನಿಮ್ಮ ಒಂದು ಚಿಂತನೆಯ ಪ್ರಕಾರ ಏನು ಅಂದರೆ ಪುತ್ತಿಲ್ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರ ಅಥವಾ ಜ ಜವಾಬ್ದಾರಿ ಸಿಕ್ಕಿದೆ ಅದನ್ನು ನಿಭಾಯಿಸ್ತಾರೆ ಹೇಗೆ ಅಂತ ಅವರವರ ಆಲೋಚನೆಗಳಲ್ಲಿ ಅವರವರ ಮಾಧ್ಯಮದ ಒಂದು ಪ್ರಖರತೆಯ ಮೇಲೆ ಹೇಳ್ತಾ ಇದ್ದಾರೆ ಹೊರತು ಅಂಥ ಚಿಂತನೆಗಳು ಇವತ್ತಿನ ತನಕ ಇಲ್ಲ ಅದು ಇಲ್ಲ ಲೋಕಸಭೆ ಇಲೆಕ್ಷನ್ನ ಬಗ್ಗೆ ಅಂಥ ಪ್ರಶ್ನೆ ಅರುಣ್ ಕುಮಾರ್ ಪುತ್ತಿಲ ನಿಲ್ಲಬೇಕು ಅಂಥದ್ದೇನಿಲ್ಲ ಬಿ ಜೆ ಪಿಯವರು ಅರುಣ್ ಕುಮಾರ್ ಪುತ್ತಿಲರಿಗೆ ಸೀಟು ಕೊಡ್ತಾರಂತ ಹೇಳಿದರೆ ಮತ್ತೆ ಯೋಚನೆ ಮಾಡಬೇಕು ಅರುಣ್ ಕುಮಾರ್ ಪುತ್ತಿಲ ಅವರು ಯೋಚನೆ ಮಾಡಬೇಕು ಅವರ ಒಟ್ಟಿಗೆ ಇದ್ದವರು ಯೋಚನೆ ಮಾಡಿ ನಾವು ನಿಲ್ಲುವುದ ಬೇರೆಯವರು ನಿಲ್ಲಿ ಅಂತ ಮತ್ತೆ ಯೋಚನೆ ಮಾಡಬೇಕು ಎಂದು ಹೊರತು ವಿಧಾನಸಭೆ ಇಲೆಕ್ಷನಲ್ಲಿ ಆದಾಗೆ ಹಾಗೆ ಆಗುವಂಥ ಸಂದರ್ಭಗಳು ಇಲ್ಲ ಅಂತದ್ದು ಹಾಗಿದ್ರೆ ಈಗ ಸ್ಪರ್ಧೆ ಸ್ಪರ್ಧೆಯ ಬಗ್ಗೆ ಖಚಿತತೆ ಈಗ ಇಲ್ಲ ಅಲ್ಲ ಸ್ಪರ್ಧೆ ಬಗ್ಗೆ ಖಚಿತ ಅಂತ ಅಲ್ಲ ಸೆಂಟ್ರಲ್ ಎಲೆಕ್ಷನಿಗೆ ಬಿ ಜೆ ಪಿಯವರು ಅರುಣ ಅಂತ ಹೇಳಿದರೆ ನಿಲ್ಲುವಂಥದ್ದು ಹೊರತು ನಾನು ಅಂತ ಹೇಳುವಂಥದ್ದು ಖಂಡಿತ ಇಲ್ಲ ಅಂತೇಳಿ ನನ್ನ ಭಾವನೆ ಇದುವರೆಗೆ ಅರುಣನೂ ಆ ಬಗ್ಗೆ ಏನೂ ಹೇಳಿಲ್ಲ ಅಂತ ಆಲೋಚನೆಗಳಿಲ್ಲ ಮಾಧ್ಯಮಗಳಲ್ಲಿ ನಾನು ಸಹ ನೋಡ್ತಾ ಇದ್ದೇನೆ ನಿಲ್ಬಹುದು ಅದು ಊಹನೆಗಳೆಲ್ಲ ಎಲ್ಲ ಊಹನೆಗಳ ಪ್ರಕಾರ ನಡೆಯುವುದಿಲ್ಲ ಇದು ಖಂಡಿತವಾಗಿ ಅಂದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಆಗಲಿಕ್ಕೆ ಆಗೋದಿಲ್ಲ ಸಂಘಟನೆಯವರು ಬಿಡೋದಿಲ್ಲ ನಾವೂ ಬಿಡೋದಿಲ್ಲ ಅದು ಆಗಬಾರ್ದು ಕಾರ್ಯಕರ್ತರ ಮನೋಭಾವನೆ ಇರುವಂಥದ್ದು ಜೀವನ ಪರ್ಯಂತ ಅಂತ ಅಲ್ಲ ಒಂದು ಸಲ ಗೊದಲಿದ್ದರೂ ಕೆಸರು ನೀರಿದ್ದರು ಅದನ್ನು ತಿಳಿಪಡಿಸಬೇಕು ಅಂತೇಳಿ ಇಚ್ಛೆ ಇರುವುದು ಹೊರತು ಕೆಸರು ನೀರಲ್ಲೇ ಹೊರಳಾಡ್ತಾ ಇರಬೇಕು ಅಂತೇಳಿ ಯಾರಿಗೂ ಯೋಚನೆ ಇಲ್ಲ ಅಂತ ಅದನ್ನು ಯೋಚನೆ ಮಾಡಿ ಮಾಡುವಂಥದ್ದು ಈಗ ಇನ್ನೊಂದು ಮಾತುಗಳು ಕೂಡ ಹರಿದಾಡ್ತಾ ಇರುವಂಥದ್ದು ಅಂದರೆ ಅರುಣ್ ಪುತ್ತಿಲ್ ಅವರು ಮತ್ತೆ ಈಗ ಪಕ್ಷದ ಒಳಗಡೆ ಬಂದರೆ ಕಾರ್ಯಕರ್ತರಿಗೆ ಅಲ್ಲಿ ಅನ್ಯಾಯ ಆಗಬಹುದು ಅಥವಾ ಕಾರ್ಯಕರ್ತರನ್ನು ಈಗ ಅರುಣ್ ಪುತ್ತಿಲ ಜೊತೆಗೆ ಗುರುತಿಸಿಕೊಂಡಿರುವ ಕಾರ್ಯಕರ್ತರನ್ನು ಕೇಳುವವರು ಯಾರು ಕೂಡ ಇಲ್ಲದಂತಾಗಬಹುದು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಅಂಥದ್ದು ಸಾಧ್ಯತೆ ಇಲ್ಲ ಅಂತ ಹೇಳಿದರೆ ಅರುಣನಿಗೆ ಕೆಲಸ ಮಾಡುವ ಸಾಧ್ಯತೆ ಇದೆ ಅವನಿಗೆ ಒಂದು ಕೆಪ್ಯಾಸಿಟಿ ಇದೆ ಉನ್ನತ ನಾಯಕರು ಇದನ್ನು ಒಪ್ಪಿಕೊಂಡೇ ಅವರಿಗೆ ಜವಾಬ್ದಾರಿ ಕೊಡುವಂಥದ್ದು ಅವನಿಗೆ ಜವಾಬ್ದಾರಿ ಇದ್ದ ನಂತರ ಸಂಘಟನೆ ಒಟ್ಟಿಗೆ ಸೇರಿದರೆ ಮತ್ತೆ ವಿರೋಧ ಮಾಡುವವರು ಯಾರೂ ಇಲ್ಲ ಮತ್ತೆ ವಿರೋಧ ಮಾಡುವವರು ಇದ್ದರೆ ಅವರ ದಾರಿಯನ್ನು ಹಿಡ್ಕೊಂಡು ಅವರು ಹೋಗ್ತಾರೆ ಹೊರತು ಸಂಘಟನೆಯಲ್ಲಿ ಯಾರೂ ಉಳಿಯುವುದಿಲ್ಲ ಇದು ಸ್ಪಷ್ಟ ಅದು ಅದು ಸಂಘಟನೆ ಬಗ್ಗೆ ನಾನು ಯಾವುದೇ ಜವಾಬ್ದಾರಿ ವಹಿಸಿಕೊಳ್ಳಿಲ್ಲ ಅಂತಂದ್ರೆ ನನಗೂ ಗೊತ್ತಿದೆ ಅರುಣನ ಚಾಕಚಕ್ಯತೆ ಏನು ಅಂಥೇಳಿ ಸಂಘಟನೆಯಲ್ಲಿ ಹೋಗಿ ತೋರಿಸುವಾಗ ಎಲ್ಲರೂ ಒಟ್ಟಿಗೆ ಬರ್ತನೇ ಬರ್ತಾರೆ ನಮ್ಮ ಏಮ್ ಏನಿದೆ ಅಲ್ಲಿ ಮುಟ್ಸ್ತದೆ ಅದು ಈಗ ಸರಿ ಆಗಬೇಕು ಅನ್ನುವಂಥ ಆಶೆ ಎಲ್ರಿಗೂ ಕೂಡ ಇದೆ ಅಂದರೆ ಬಹಿರಂಗವಾಗಿ ಹೇಳಿಕೊಳ್ಳದಿದ್ದರೂ ಕೂಡ ಮತ್ತೆ ಈ ರೀತಿಯ ಸಿಚುವೇಶನ್ ವಿಧಾನಸಭೆ ಆಯಿತು ಆ ಬಳಿಕ ಗ್ರಾಮ ಪಂಚಾಯತ್ ಚುನಾವಣೆ ಆಯಿತು ಒಮ್ಮೆ ಸರಿಯಾಗಲಿ ಅನ್ನುವಂಥ ಒಂದು ಮನೋಭಾವನೆ ಆ ಕಡೆ ಬಿ ಜೆ ಪಿ ಇದೆ ಒಂದಕ್ಕಷ್ಟು ಕಾರ್ಯಕರ್ತರಲ್ಲೂ ಕೂಡ ಇದೆ ಸೊ ಇದನ್ನು ಹೇಗೆ ಸರಿ ಮಾಡಬಹುದು ಅಂತ ನೀವು ಭಾವಿಸ್ತೀರಿ ಯಾರು ಪಕ್ಷದ ಸಂಘಟನೆಯ ಜವಾಬ್ದಾರಿ ಇದೆ ಈಗ ಜವಾಬ್ದಾರಿಯುತ ಸ್ಥಾನಗಳು ಈ ರೀತಿಯಿಂದ ಹೇಳಿದರೆ ಇದೆಲ್ಲ ಅರ್ಧ ಗಂಟೆಯ ಕೆಲಸಗಳು ಸಮಯ ಇಲ್ಲ ಜವಾಬ್ದಾರಿಯುತ ಸ್ಥಾನದವರು ಸಂಘಟನೆ ಬೇಕೋ ಅವರವರ ಹುದ್ದೆ ಬೇಕೋ ಅಂತ ಯೋಚನೆ ಮಾಡಬೇಕು ಅವರು ಅವರಿಗೆ ಅವರದ್ದು ಹುದ್ದೆಯೇ ಮುಖ್ಯ ಅಂತಾದರೆ ಇದು ಬೇಗ ಸೆಟ್ರೈಟ್ ಆಗೋದಿಲ್ಲ ಸಂಘಟನೆ ಮಗ್ಗ ಮುಖ್ಯ ಊರು ಮುಖ್ಯ ಭಾರತೀಯತೆ ಮುಖ್ಯ ಜನಸಾಮಾನ್ಯರಿಗೆ ಒಳ್ಳೆಯ ಸರ್ವಿಸ್ ಕೊಡಬೇಕು ಅಂತ ಸಂಘಟನೆ ಈಗ ಜವಾಬ್ದಾರಿ ಇರುವವರಿಗೆ ಮನವರಿಕೆ ಆಗಿ ಗಟ್ಟಿ ಅವರು ಮಾತನಾಡಿದರೆ ಅರ್ಧ ಗಂಟೆಯಲ್ಲಿ ಸೆಟ್ ಆಗ್ತದೆ ಇದು ಹಾಗಿದ್ರೆ ಈಗ ಮತ್ತೆ ಬಿ ಜೆ ಪಿ ಒಳಗಡೆ ಸೇರಿಕೊಳ್ಳೋದಕ್ಕೆ ಯಾವುದೇ ರೀತಿಯ ಆಕ್ಷೇಪ ನಿಮ್ಮ ಸೈಡಿಂದ ಇಲ್ಲ ಯಾವ ಪ್ರಶ್ನೆ ಇಲ್ಲ ನಾವು ಸೇರಿಕೊಳ್ಳಿಕ್ಕೆ ಅಂತೇಳಿ ನಾವು ಬಿ ಜೆ ಪಿ ಅವರೇ ಅಂತೇಳಿ ನಾವು ಬಿ ಜೆ ಪಿಯೇ ಬಿ ಜೆ ಪಿಗೋಸ್ಕರ ಜನಸಂಘ ಇರ್ಬೋದು ಜನತಾ ಜನತಾ ಪಕ್ಷ ಇರ್ಬೋದು ಬಿ ಜೆ ಪಿ ಇರೋದು ಇದಕ್ಕೋಸ್ಕರ ನಾವು ನಮ್ಮಿಂದ ಆದಂಥ ತ್ಯಾಗ ಮಾಡಿ ಕೆಲಸ ಮಾಡಿದವರು ಕೆಲವರ ನಾಲಿಗೆಯಲ್ಲಿ ಏನೇನೋ ಬರ್ತದೆ ಅದು ಗೊತ್ತಿಲ್ಲದೆ ಮಾತನಾಡುವಂಥದ್ದು ವಿಶೇಷ ಬುದ್ಧಿವಂತರದ್ದು ಹಾಗೆ ನಾವು ಅದರಲ್ಲೇ ಇರುವವರು ಅದನ್ನು ಸರಿ ಆಗಬೇಕು ಎಂಬ ಚಿಂತೆಯಿಂದ ಮಾತ್ರ ಇದನ್ನು ನಾವು ಸ್ವಲ್ಪ ಸೈಡಿಗೆ ನಿಂತು ನಮ್ಮ ಬೇರೆ ಹೋರಾಟ ಮಾಡಿದ್ದೇವೆ ಹೊರತು ಅದು ಅಲ್ಲ ಅದಕ್ಕೆ ಸೇರಿಕೊಳ್ಳಲಿಕ್ಕೆ ನಾವು ಅದರಲ್ಲೇ ಇದ್ದವರು ನಮ್ಮನ್ನು ಅಲ್ಲ ಅಂತ ಹೇಳುವ ಯೋಗ್ಯತೆ ಯಾರಿಗೆ ಸಹ ಇಲ್ಲ ಅವೆಲ್ಲ ಬಿ ಜೆ ಪಿಯವರೇ ನಾವು ಇನ್ನು ಈಗ ಈಗಾಗಲೇ ಹೇಳಿದ್ರಿ ಒಂದಾಗೋದಿಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವಂಥದ್ದು ಸೊ ಅಲ್ಲಿ ಒಂದು ಪ್ರಶ್ನೆ ಬಂತು ಆರಂಭದಲ್ಲೇ ಪರಿವಾರದ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಸೊ ಈಗ ಮತ್ತೆ ನೀವು ಬಿ ಜೆ ಪಿಯ ಒಳಗಡೆ ಬಂದು ಬಿಟ್ಟರೆ ಪುತ್ತಿಲ ಪರಿವಾರ ಏನಾಗುತ್ತೆ ಪತ್ತಿಲ ಪುತ್ತಿಲ ಪರಿವಾರದ ಸ್ಥಿತಿಗತಿಗಳು ಮುಂದಿನ ಹೆಜ್ಜೆಗಳು ಪುತ್ತಿಲ ಪರಿವಾರ ಅಂತ ಮಾಡುವ ಉದ್ದೇಶವೇ ಸರ್ವೀಸರ ದೃಷ್ಟಿಯಿಂದ ರಾಜಕೀಯ ಪಕ್ಷಗಳು ಅಂತ ಹೇಳಿದರೆ ಇದ್ದದ್ದು ಸರ್ವಿಸ್ನ ದೃಷ್ಟಿಯಿಂದಲೇ ಮೊದಲಿಂದಲೂ ಇದ್ದದ್ದು ಈಗ ಸ್ವಲ್ಪ ಅದರಲ್ಲಿ ಜಾಸ್ತಿ ತುಂಬಿ ಹೋಗಿದೆ ಅದಕ್ಕೋಸ್ಕರ ಅರುಣನ ಮುಖಾಂತರ ಈ ರೀತಿ ಆಗಿದೆ ಹೊರತು ಪುತ್ತಿಲ ಪರಿವಾರ ಅದು ಸರ್ವಿಸ್ ಸೆಕ್ಷನಲ್ಲಿ ಇರ್ತದೆ ಅಲ್ಲ ಸರ್ವಿಸ್ ಮಾಡಲಿಕ್ಕೆ ಒಂದು ವೇದಿಕೆ ಅಂತ ಬೇಕಾಗ್ತದೆ ಅದಕ್ಕೋಸ್ಕರ ಪುತ್ತಿಲ ಅದು ವಿಲೀನ ಆಗಲಿಕ್ಕೆ ಅದೆಲ್ಲ ವಿಲೀನ ಆಗಲಿಕ್ಕೆ ಅದೊಂದು ಸಂಘಟನೆ ರಾಜಕೀಯ ಪಕ್ಷವೂ ಅಲ್ಲ ಅದು ಒಂದು ಪ್ರತ್ಯೇಕ ಬೇರೆ ಬೇರೆ ಚಾರಿಟೇಬಲ್ ಟ್ರಸ್ಟ್ ಇದ್ದಾಗೆ ಪುತ್ತಿಲ ಪರಿವಾರ ಒಂದು ಸಂಘಟನೆ ಅಂತಲ್ಲ ಅದು ಒಂದು ಸರ್ವಿಸ್ ಮಾಡಲಿಕ್ಕೆ ಒಂದು ಸೆಕ್ಷನ್ ಯಾವುದು ಮುಖಾಂತರ ಬೇಕು ಎಂಬುದಕ್ಕೆ ಪುತ್ತಿಲ ಪರಿವಾರ ಅದಕ್ಕೆ ಹೆಸರು ಇಡುವಾಗ ಪುತ್ತಿಲ ಅಂತ ಹೇಳುವ ಕಾರಣ ಅದು ಅರುಣಂದು ಅಂತೇಳಿ ಆ ರೀತಿಯ ಒಂದು ಬ್ರ್ಯಾಂಡ್ ಆಗಿದೆ ಯಾಕೆ ಅದು ಒಳ್ಳೆಯದಕ್ಕೆ ಇರ್ಬೋದು ಅಂತ ನನ್ನ ಆಲೋಚನೆ ಅದಷ್ಟೇ ವಿಲೀನ ಎಂಬ ಶಬ್ದ ಅದರಲ್ಲಿ ಬರುವುದಿಲ್ಲ ಯಾವುದು ಓಕೆ ಹಾಗಿದ್ದರೆ ಮುಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ಸನ್ನಿವೇಶ ಬರುವುದಿಲ್ಲ ಎಲ್ಲರೂ ಒಗ್ಗಟ್ಟಾಗ್ತೀರಿ ಅನ್ನುವಂಥದ್ದು ನಿಮ್ಮ ಮಾತಿನ ಮೂಲಕ ಸ್ಪಷ್ಟ ಆಗಿದೆ ನೂರಕ್ಕೆ ನೂರು ಒಗ್ಗಟ್ಟಲ್ಲೇ ಇರ್ತೇವೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಇದು ಎಷ್ಟು ಬೇಗ ಆಯಿತೋ ಅಷ್ಟು ದೇಶದ ಪ್ರಗತಿಗೆ ಒಳ್ಳೆಯದು ಅವರವರ ಮನಸ್ಸಿನ ಅವರವರ ಉದ್ಯೋಗಕ್ಕೆ ಆಗಲಿ ನಮ್ಮ ಪುತ್ತೂರಿನ ಪರಿಸರದ ಎಲ್ಲ ವ್ಯಾವಹಾರಿಕವಾಗಲಿ ಮಾನಸಿಕತೆಗೆ ಇದು ಒಳ್ಳೆಯದು ಆಗಲೇಬೇಕು ಆಗ್ತದೆ ಅದು ಥ್ಯಾಂಕ್ ಯು ಸರ್ ಎಸ್ ಇದು ಹಿರಿಯ ಮುಖಂಡರು ಬಹುಶಃ ಜನಸಂಘದ ಕಾಲದಿಂದಲೂ ಕೂಡ ಬಿ ಜೆ ಪಿಯಲ್ಲಿ ಸಂಘ ಪರಿವಾರದಲ್ಲಿ ತೊಡಗಿಸಿಕೊಂಡಿರುವಂತಹ ಭಾಸ್ಕರ್ ಆಚಾರ್ಯ ಹಿಂದಾರ್ ಅವರು ಹೇಳಿರುವಂತಹ ಮಾತುಗಳು ಏನೇನೆಲ್ಲ ಆಯಿತು ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಅಂದರೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು ಅವರು ಹೇಗೆ ಸ್ಪಂದಿಸಿದ್ದಾರೆ ಬಳಿಕ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಎಲ್ಲವನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಇದು ಎಲ್ಲವೂ ಕೂಡ ಸರಿಯಾಗುತ್ತೆ ಖಂಡಿತ ಬಿ ಜೆ ಪಿ ಅಥವಾ ಈಗ ಏನು ಪುತ್ತಿಲ ಪರಿವಾರ ಅನ್ನುವಂತಹ ಮಧ್ಯೆ ಒಂದು ಕಂದಕ ಸೃಷ್ಟಿಯಾಗಿದೆ ಅದು ಮತ್ತೆ ಕೂಡಿಕೊಳ್ಳುತ್ತೆ ಮತ್ತೆ ನಾವು ಒಂದಾಗ್ತೇವೆ ಮುಂದಿನ ಚುನಾವಣೆಗಳನ್ನು ಎದುರಿಸ್ತೇವೆ ಅನ್ನುವಂಥದ್ದು ಅವರು ಹೇಳಿರುವಂತಹ ಮಾತಿನ ಅರ್ಥ ಏನಾದ್ರೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹಮೀದ್ ಪುತ್ತೂರು ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು